ವಿಮಾನಗಳ ಹಾರಾಟದಲ್ಲಿ ವಿಳಂಬ ಮತ್ತು ಹಾರಾಟ ರದ್ದು ಪ್ರಕರಣಗಳು ಹೆಚ್ಚಾಗದಂತೆ ಕ್ರಮ ವಹಿಸಲಾಗುವುದು ಎಂದು ನಾಗರಿಕ ವಿಮಾನಯಾನ ಖಾತೆ ಸಚಿವ ರಾಮಮೋಹನ್ ನಾಯ್ಡು ಲೋಕಸಭೆಗಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಉತ್ತರಿಸಿದ ಅವರು ಕಳೆದ ಏಪ್ರಿಲ್ ನಿಂದ ಜೂನ್ ವರೆಗೆ 164 ವಿಮಾನಗಳ ಹಾರಾಟ ರದ್ದಾಗಿದೆ. ಮೇ ತಿಂಗಳಿನಲ್ಲಿ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ಸಿಬ್ಬಂದಿಯ ಮುಷ್ಕರದಿಂದ ವಿಮಾನಗಳ ಹಾರಾಟದಲ್ಲಿ ವಿಳಂಬವಾಗಿತ್ತು. ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಮಾರ್ಗಸೂಚಿಗಳನ್ನು ಪಾಲಿಸದ ವಾಯುಯಾನ ಸಂಸ್ಥೆಗಳಿಗೆ ದಂಡ ವಿಧಿಸಲಾಗುತ್ತಿದೆ. ಸದ್ಯ ವಿಮಾನಗಳ ಹಾರಾಟ ವಿಳಂಬ ಮತ್ತು ಹಾರಾಟ ರದ್ದು ಆಗುತ್ತಿಲ್ಲ ಎಂದರು. ಆಂಧ್ರಪ್ರದೇಶ ರಾಜಧಾನಿ ವಿಜಯವಾಡದಲ್ಲಿ 2020 ರಲ್ಲಿ ವಿಮಾನ ನಿಲ್ದಾಣ ಕಾಮಗಾರಿ ಆರಂಭವಾಗಿದ್ದು ಮುಂದಿನ ವರ್ಷದ ಜೂನ್ ಒಳಗೆ ಇಡಿ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಕೋಲ್ಕತ್ತಾದಲ್ಲಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಅಗತ್ಯ ಜಮೀನು ದೊರೆತರೆ ಈ ಕುರಿತು ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದರು. 2030 ರ ವೇಳೆಗೆ ಇಂಗಾಲ ಹೊರಸೂಸುವಿಕೆ ಪ್ರಮಾಣ ಶೇಕಡಾ 45 ಕ್ಕೆ ಇಳಿಸುವ ಗುರಿಯೊಂದಿಗೆ ಭಾರತ ಸಾಗುತ್ತಿದೆ ಎಂದು ಇಂಧನ ಸಚಿವ ಮನೋಹರ್ ಲಾಲ್ ಸದನಕ್ಕೆ ತಿಳಿಸಿದರು. ಈ ಸಾರೆ ವಿಷಯಕ್ಕೂ ವಾಸ್ತವೇ ಬಹುತ ಏಕ ಗಂಭೀರ ವಿಷಯ ಔರ್ ಪೂರಿ ದುನಿಯಾ ಇಸ್ಸೆ ಚಿಂತಿತ ಹೈ. तो बहुत से पैरामीटर्स इंटरनेशनल मार्केट के भी हैं, अदर सभी कंट्री जिसमें बैठ के विचार करती हैं. विषय तो वास्तव में सबसे पहले ये 1997 में क्योटो प्रोटोकॉल के अंदर इसकी शुरुआत की गई थी. भारतवर्ष में भी 2001 में कर रहे हैं. इसके आगे लगातार अचीवमेंट्स हमारे बढ़ते चले गए हैं. हमारी कुछ कमिटमेंट्स भी टू द वर्ल्ड कम्युनिटी बनी हैं और उसी के अंतर्गत आज का ये विषय है कि कार्बन क्रेडिट मार्केट इसको भारतवर्ष के अंदर एस्टेब्लिश किया जाए. इस नाते से हम आगे बढ़ रहे हैं. ब्लॉकचेन इज बीइंग इन द रजिस्ट्री ऑफ कार्बन क्रेडिट सर्टिफिकेट्स बाय अवर बाय ग्रिड कंट्रोल ऑफ इंडिया. इट इज बीइंग इंप्लीमेंटेड. 2004 ರಲ್ಲಿ ಭಾರತದಲ್ಲಿ ಇಂಗಾಲ ಹೊರಸೂಸುವಿಕೆ ಪ್ರಮಾಣ ಶೇಕಡಾ 33 ರಿಂದ 35 ರಷ್ಟಿತ್ತು. ಹೊರಸೂಸುವಿಕೆ ಇಳಿಕೆಯಲ್ಲಿ ಜಾಗತಿಕ ಬದ್ಧತೆಗಳನ್ನು ಭಾರತ ಪಾಲಿಸುತ್ತಿದೆ ಎಂದರು. ಇಡೀ ವಿಶ್ವದಲ್ಲೇ ಇಂಗಾಲ ಹೊರಸೂಸುವಿಕೆ ಕಡಿಮೆ ಮಾಡುವಲ್ಲಿ ಭಾರತ ಮೊದಲ ಸ್ಥಾನದಲ್ಲಿರುವುದು ಹೆಮ್ಮೆಯ ವಿಷಯ ಎಂದು ಸ್ಪೀಕರ್ ಓಂ ಬಿರ್ಲಾ ಹೇಳಿದರು.